ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮುಂಬರುವ ಪೊಲೀಸ್ ಎಫ್ ಡಿ ಎ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗುವಂತಹ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ ಯಾರಾದರೂ ಹೊಸ ಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ನಗುವ ಬುದ್ಧ ಎಂಬ ಹೆಸರಿನಲ್ಲಿ ಭಾರತದಲ್ಲಿ ಪ್ರಥಮ ಪರಮಾಣು ಪರೀಕ್ಷೆಯನ್ನು ನಡೆಸಿದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆಪ್ಷನ್ ಬಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸ್ನೇಹಿತರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಸಿದ ಮೊಟ್ಟ ಮೊದಲ ಈ ಎಂಬ ಅಣುಪರಿಷ ಯಾವುದಪ್ಪ ಅಂದ್ರೆ ರಾಜಸ್ಥಾನದ ಪೋಖ್ರಾನ್ ಎಂಬ ಸ್ಥಳದಲ್ಲಿ ಈ ಮೊದಲ ಅಣು ಪರಿಷೆ ಮಾಡಲಾಯಿತು ಸ್ನೇಹಿತರೆ ಸೊ ಇದೇ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ರಾಷ್ಟ್ರಪತಿ ಯಾರ ಸ್ನೇಹಿತರೆ ಫಕ್ರದ್ದೀನ್ ಅಲಿ ಅಹಮದ್ ಆಗಿದರೆ ಇದೇ ಸಂದರ್ಭದಲ್ಲಿ ಭಾರತದಲ್ಲಿದ್ದಂತಹ ವಿಜ್ಞಾನಿ ಯಾರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ರಾಜ ರಾಮಣ್ಣ ಇವರು ಭಾರತದಲ್ಲಿ ಏನಪ್ಪಾ ಅಂದ್ರೆ ಆ ಸಂದರ್ಭದಲ್ಲಿ ಇದ್ದಂತಹ ಒಬ್ಬ ವಿಜ್ಞಾನಿ ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಥವಾ ನಗುವ ಬುದ್ಧ ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಹಿಡನ್ಬರ್ಗ್ ಗಡಿ ರೇಖೆಯು ಯಾವ ಎರಡು ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜರ್ಮನಿ ಮತ್ತು ಪೋಲ್ಯಾಂಡ್ ಆಪ್ಷನ್ ಎ ಸರಿಯಾದ ಉತ್ತರ ಜರ್ಮನಿ ಮತ್ತು ಪೋಲೆಂಡ್ ಸ್ನೇಹಿತರೆ ಈ ಪ್ರಶ್ನೆ ಕೂಡ ತುಂಬಾ ಬಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮರಳಿ ಮರಳಿ ಈ ಪ್ರಶ್ನೆ ಕೂಡ ಆಗಿದೆ ಅದಕ್ಕೋಸ್ಕರ ಹಿಡನ್ ಹಿಡನ್ ಬರ್ಗ ಗಡಿ ರೇಖೆಯು ಫ್ರಾನ್ಸ್ ಸಾರಿ ಜರ್ಮನಿ ಮತ್ತು ಪೋಲೆಂಡ್ ರಾಷ್ಟ್ರಗಳ ಮಧ್ಯೆ ಕಂಡುಬರುತ್ತದೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗಬೇಕಾದ್ರೆ ಫಾಲ್ಘಾಟ್ ಕಣಿವೆಯು ಯಾವ ಎರಡು ರಾಜ್ಯಗಳನ್ನು ಸೇರಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೇರಳ ಮತ್ತು ತಮಿಳುನಾಡು ಆಪ್ಷನ್ ಸಿ ಸರಿಯಾದ ಉತ್ತರ ಕೇರಳ ಮತ್ತು ತಮಿಳುನಾಡು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿ ವಿಶ್ವಕಪ್ನ ಹದಿಮೂರನೇ ಆವೃತ್ತಿಯು ಯಾವ ದೇಶದಲ್ಲಿ ಜರುಗಲಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಭಾರತ ಆಪ್ಷನ್ ಡಿ ಸರಿಯಾದ ಉತ್ತರ ಭಾರತ ಸ್ನೇಹಿತರೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐಸಿಸಿ ವಿಶ್ವಕಪ್ನ ಹದಿಮೂರನೇ ಆವೃತ್ತಿಯು ಯಾವ ದೇಶದಲ್ಲಿ ಜರುಗಲಿದೆ ಸ್ನೇಹಿತರೆ ಇದು ಭಾರತ ದೇಶದಲ್ಲಿ ಜರುಗಲಿದೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡಿ ಯಾವ ಚೋಳ ದೊರೆ ಶ್ರೀಲಂಕಾದ ಉತ್ತರ ಭಾಗವನ್ನು ಗೆದ್ದುಕೊಂಡು ಅದನ್ನು ತನ್ನ ಸಾಮ್ರಾಜ್ಯದ ಪ್ರಾಂತ್ಯವನ್ನು ಆಗಿಸಿಕೊಂಡರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ರಾಜ ಚೋಳ ಆಪ್ಷನ್ ಎ ಸರಿಯಾದ ಉತ್ತರ ರಾಜರಾಜ ಚೋಳ ನೆಕ್ಸ್ಟ್ ಯಾವುದು ಮೊದಲು ವೆಬ್ ಆಧಾರಿತ ಮೇಲ್ ಅಥವಾ ಅಂಚೆ ಸೇವೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹಾಟ್ ಮೇಲ್ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಟ್ ಮೇಲ್ ನೆಕ್ಸ್ಟ್ ಭಾರತದ ಚಿಪ್ಪಣಿಯ ಮಹಿಳೆ ಎಂದು ಯಾರನ್ನು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಆಪ್ಷನ್ ಸಿ ಸರಿಯಾದ ಉತ್ತರ ಟೆಸ್ಸಿ ಥಾಮಸ್ ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಷ್ಟ್ರಪತಿ ಆಪ್ಷನ್ ಸಿ ಸರಿಯಾದ ಉತ್ತರ ರಾಷ್ಟ್ರಪತಿ ಜಗತ್ತಿನಲ್ಲಿ ಕಚ್ಚಾ ಉಕ್ಕಿನ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಭಾರತ್ ಆಪ್ಷನ್ ಡಿ ಚೀನಾ ಆಪ್ಷನ್ ಡಿ ಸರಿಯಾದ ಉತ್ತರ ಚೀನಾ ನೆಕ್ಸ್ಟ್ ಸ್ಕರ್ವಿ ಕಾಯಿಲೆಗೆ ಸಂಬಂಧಿಸಿದ ವಿಟಮಿನ್ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವಿಟಮಿನ್ ಸಿ ಆಪ್ಷನ್ ಡಿ ಸರಿಯಾದ ಉತ್ತರ ವಿಟಮಿನ್ ಸಿ ನೆಕ್ಸ್ಟ್ ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚೀನಾ ಆಪ್ಷನ್ ಬಿ ಸರಿಯಾದ ಉತ್ತರ ಚೀನಾ ಸ್ನೇಹಿತರೆ ಪ್ರಪಂಚದಲ್ಲಿ ಚೀನಾ ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಮಾಡಿದರೆ ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಮಾಡುವ ರಾಜ್ಯ ಆಂಧ್ರ ಪ್ರದೇಶ್ ತಂಬಾಕು ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ರಾಜಮಂಡಳಿ ರಾಜಮಂಡಳಿ ಎಂಬಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಸೆಣಬಿ ಸ್ನೇಹಿತ ಸೆಣಬಿ ಸೆಣಬಿನ ಸದಸ್ಯ ಸೆಣಬಿನ ಸಸ್ಯದ ಯಾವ ಭಾಗದಿಂದ ಸೆಣಬಿನ ನಾರು ಪಡೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕಾಂಡ ಆಪ್ಷನ್ ಬಿ ಸರಿಯಾದ ಉತ್ತರ ಕಾಂಡ ನೆಕ್ಸ್ಟ್ ಬೋನ್ಸಾಯ್ ಎಂಬ ಶಬ್ದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ತೋಟಗಾರಿಕೆ ಆಪ್ಷನ್ ಎ ಸರಿಯಾದ ಉತ್ತರ ತೋಟಗಾರಿಕೆ ನೆಕ್ಸ್ಟ್ ಪ್ರಸಿದ್ಧ ಧಾರ್ಮಿಕ ಪ್ರಸಿದ್ಧ ಧಾರ್ಮಿಕ ಸ್ಥಳ ಅಥವಾ ಧರ್ಮಸ್ಥಳ ಶೃಂಗೇರಿಯು ಯಾವ ನದಿಯ ದಂಡದ ಮೇಲೆ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ತುಂಗಭದ್ರ ಆಪ್ಷನ್ ಎ ಸರಿಯಾದ ಉತ್ತರ ತುಂಗಭದ್ರ ನೆಕ್ಸ್ಟ್ ಮನುಷ್ಯನ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಗ್ರಂಥಿ ಯಾವುದು ಸ್ನೇಹಿತರೆ ಮನುಷ್ಯನ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಗ್ರಂಥಿ ಯಾವುದು ಅಂತೀಲಿ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಮನುಷ್ಯನ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಗ್ರಂಥಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಯಾರು ಹೊಸ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ